ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬಾ ಟೇಸ್ಟಿ ಮತ್ತು ಈಸಿಯಾಗಿ ಮಾಡುವಂತಹ ಬೇಬಿ ಕಾರ್ನ್ ಲಾಲಿಪಾಪ್ನ ಮಾಡ್ತಾ ಇದ್ದೀನಿ. ಇದು ಶ್ಯಾಲೋ ಫ್ರೈ ಮಾಡಿರೋ, ಜಸ್ಟ್ 1 ಸ್ಪೂನ್ ಆಯಿಲ್ ಯೂಸ್ ಮಾಡಿದ್ದೀನಿ. ಬನ್ನಿ, ಇವಾಗ ಇದಕ್ಕೆ ಏನೇನು ಪದಾರ್ಥ ಬೇಕಂತ ನೋಡ್ಕೊಳ್ಳೋಣ. ನೋಡಿ, ಬೇಬಿ ಕಾರ್ನ್ ತಗೊಂಡಿದ್ದೀನಿ, ಉಪ್ಪು, ಅಚ್ಚಕಾರದ ಪುಡಿ, ಅರಶಿನ, ಗರಂ ಮಸಾಲ, ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟಿಲ್ಲ ಅಂದರೆ ಕಾರ್ನ್ಫ್ಲೋರ್ ಕೂಡ ಹಾಕೋಬೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ತಾ ಇದ್ದೀನಿ. ಇಷ್ಟೇ ಪದಾರ್ಥ ನಾನು ಬಳಸಿರೋದು. ತುಂಬಾ ರುಚಿಯಾಗಿದೆ, ಒಂದ್ಸತಿ ಮಾಡ್ಕೊಳ್ಳಿ, ಟೈಮ್ ಕೂಡ ತುಂಬ ಹಿಡಿಯಲ್ಲ. ನೋಡಿ, ಒಂದು 1/2 ಲೀಟ್ರ್ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಬಿ ಕಾರ್ನ್ ಹಾಕ್ಕೊಂಡು ಬರೀ ಒಂದು 5 ರಿಂದ 7 ನಿಮಿಷ ಬೇಯಿಸ್ಕೋಬೇಕಷ್ಟೇ. ಟೈಮ್ ನೋಡ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಸಾಕು. ಇದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ತುಂಬಾ ಈಸಿ ರೆಸಿಪಿ ಫ್ರೆಂಡ್ಸ್. ಚೆನ್ನಾಗಿ ಕಲ್ಸ್ಕೊಂಡ ಮೇಲೆ ಟೂತ್ ಪಿಕ್ ಅಲ್ಲಿ ಬೇಬಿ ಕಾರ್ನ ಚುಚ್ಕೋಬೇಕಾಗುತ್ತೆ. ಅವಾಗ ಲಾಲಿಪಾಪ್ ರೆಡಿ ಆಗುತ್ತೆ. ನೋಡಿ, ಇವಾಗ ಒಂದು ಪ್ಯಾನ್ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇವಾಗ ಒಂದು ಸಾರಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಕಡೆಯೂ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ. ಪ್ಲೀಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕೋನ ಕ್ಲಿಕ್ ಮಾಡಿ. ಆವಾಗ ನಾನು ಏನೇ ರೆಸಿಪಿ ಮಾಡಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ, ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.